ಹಾಯ್, ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲಿನಲ್ಲಿ ಸೊ ವಿದ್ಯಾರ್ಥಿಗಳಿಗೆ 5, 8, 9ನೇ ತರಗತಿಯ ಒಂದು ಪರೀಕ್ಷೆಯನ್ನು ಬರಿಬೇಕು ಅಂದರೆ ಪರೀಕ್ಷೆನ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ? 5, 8, 9ನೇ ತರಗತಿ 5th, 8th, 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಒಂದು ಬೋರ್ಡ್ ಎಕ್ಸಾಮ್ ಅಥವಾ ಪಬ್ಲಿಕ್ ಪರೀಕ್ಷೆ ಅಂತೆಲ್ಲ ಸುದ್ದಿಗಳಿದ್ವು ವಿದ್ಯಾರ್ಥಿಗಳಿಗೆ. ಈ ಪರೀಕ್ಷೆ ಯಾವ ಥರ ಆಗುತ್ತೆ? ಹಾಗಾದರೆ ಮೌಲ್ಯಾಂಕನ ಅಂತ ಮಾಡ್ತೇವೆ ಅಂತ ಹೇಳಿರುವಂಥದ್ದು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಏನಿದೆಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ SAT 2 ಅಂತ ಏನು ಕರೀತಿರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇದೀಗ ಪ್ರಶ್ನೆ ಪತ್ರಿಕೆಯನ್ನು ಪ್ರಕಟ ಮಾಡಿರುವಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲಾಖೆ ವೆಬ್ಸೈಟ್ನಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಥರ ಇದೆ, ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ಗೆ ಪರೀಕ್ಷೆಗಳಾಗ್ತಿದೆ, 5ನೇ ಕ್ಲಾಸ್ವರೆಗೆ ಎಷ್ಟು ಮಾರ್ಕ್ಸ್ಗೆ 8, 9ನೇ ಕ್ಲಾಸ್ವರೆಗೆ ಎಷ್ಟು ಮಾರ್ಕ್ಸ್ಗಳಿಗೆ ಪರೀಕ್ಷೆ ಆಗಿರುತ್ತೆ, ಕ್ವಶನ್ ಪೇಪರ್ ವಿದ್ಯಾರ್ಥಿಗಳಿಗೆ ಯಾವ ಥರ ಬರುತ್ತೆ, ಸೊ ಇದ್ರ ಬಗ್ಗೆ ಇವುಗಳಲ್ಲಿ ಮಾಹಿತಿನ ಕೊಡ್ತಾ ಇರತಕ್ಕಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ 1ನೇ ತರಗತಿಯಿಂದ ಅಪ್ ಟು ಡಿಗ್ರಿ BEd ತನಕ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರ್ತದೆ. ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ, ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ 1ನೇ ತರಗತಿಯಿಂದ ಡಿಗ್ರಿ ಒಂದು ಗ್ರೂಪ್ ಕೂಡ ಇರುವಂಥದ್ದು. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ದರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ. ಸೊ ವಿಡಿಯೋ ಸ್ಟೇ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮರಿದೆ ಅಂತ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಅವ್ರಿಗೆ ವಿಡಿಯೋ ಸಹಾಯ ಆಗ್ಬೋದು. ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು. ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ. ಸೊ ಈಗ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ನ ಕಡೆಯಿಂದ ಇದೀಗ ಒಂದು ಜ್ಞಾಪನ ಅಂತ ರಿಲೀಸ್ ಮಾಡಿರುವಂಥದ್ದು ನೋಟಿಫಿಕೇಶನ್ ಥರನೇ ಪ್ರಕಟ ಮಾಡಿದ್ದಾರೆ ಅವರು. 2023-24 ಸಾಲಿನ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತೀರಾ. 2023-24 ಸಾಲಿನ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ 5, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತಿರುವ ಸಂಕಲನಾತ್ಮಕ ಮೌಲ್ಯಮಾಪನ 2 SA 2 ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 2023-24 ಸಂಬಂಧಪಟ್ಟಂತೆ ಸ್ಟೇಟ್ ಸಿಲೆಬಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ, ಅಂದರೆ ಅದನ್ನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಒಂದು ಗೌರ್ಮೆಂಟ್ ಆಗಿರ್ಬೋದು, ಎಡೆಡ್ ಆಗಿರ್ಬೋದು, ಅನ್ಎಡೆಡ್ನ ಒಂದು ಸ್ಕೂಲಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ ಸ್ಟೂಡೆಂಟ್ಸ್ಗೆ 5th, 8th, 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ SA 2 ಮಾಡೋದಕ್ಕೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಇಲಾಖಾ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಅವ್ರು ಕೂಡ ಇರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ ಅಂತ ಇಂಗ್ಲೀಷಲ್ಲಿ ಕೂಡ ಹೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ವೆಬ್ಸೈಟ್ ಏನಿದೆಯಲ್ಲ KSQAANC ಅಲ್ಲಿ ವತಿಯಿಂದ ಪ್ರಕಟ ಮಾಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳಿಗೆ ಸದರಿ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ 5, 8, 9ನೇ ತರಗತಿಯ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು January 26, 2024 ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದೀವಿ. ವೆಬ್ಸೈಟ್ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ, ಈ ಒಂದು ವೆಬ್ಸೈಟ್ ಕೂಡ ಆಗಿರುವಂಥದ್ದು, ಅಲ್ಲಿ ವಿದ್ಯಾರ್ಥಿಗಳು ಓದೋದ್ರ ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ ಯಾವ ಒಂದು ಕ್ವಶನ್ ಪೇಪರ್ ಬೇಕು, ಯಾವ ಒಂದು ಕ್ಲಾಸ್ ಅವ್ರ ವಿದ್ಯಾರ್ಥಿಗಳಿಗೆ ಅಂತ. ಇದೀಗ ಕ್ವಶನ್ ಪೇಪರ್ನ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ, ಈ ಥರ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ವೀಡಿಯೋಸನ್ನು ಕೂಡ ಇಲ್ಲಿ ಆಗ್ತಿರ್ತೀವಿ, ಓಡ್ತಾ ಇರುತ್ತೆ, ನೋಡ್ತಾ ಇರ್ಬೋದು. 5ನೇ ತರಗತಿಯವರಾಗಿರ್ಬೋದು, 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿರ್ಬೋದು, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ ಅಂದರೆ ಅಲ್ಲೇ ಆನ್ಸರ್ ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿರ್ತಾರೆ, ಅದೇ ರೀತಿಯ ಒಂದು ಪ್ರಕಟ ಮಾಡಿರುವಂಥದ್ದು ಇವರು. ಸೊ ಅದರಲ್ಲಿ ಈಗ ನಾನು ಎಕ್ಸಾಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಪರೀಕ್ಷೆ ಆಗುತ್ತೆ ಏನು ಅಂತ ನೋಡಿದರೆ, ಸೊ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಈ ಥರ ಇರುತ್ತೆ, ಇಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. 5ನೇ ತರಗತಿ ಮಕ್ಕಳಿಗೆ ಪ್ರಥಮ ಭಾಷೆ ಯಾವುದೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್ ಅಂಕಗಳು 40 ಮಾರ್ಕ್ಸ್ಗೆ ಪರೀಕ್ಷೆ ಆಗುತ್ತೆ ಪ್ರತಿ ವಿದ್ಯಾರ್ಥಿಗಳಿಗೆ. 5ನೇ ತರಗತಿಯವರಿಗೆ ಸಮಯ 2 ಗಂಟೆಗಳ ಕಾಲ ಅವಕಾಶ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ. ಈ ಥರ ಎಲ್ಲ ವಿದ್ಯಾರ್ಥಿಗಳಿರುತ್ತೆ, ಅದನ್ನೆಲ್ಲ ಫಿಲ್ ಮಾಡಿ ಅವರು ಪರೀಕ್ಷೆನ ಬರೆಯುವಂಥದ್ದಿರುತ್ತೆ. ನಂತರದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿದ್ದಲ್ಲ, ಈ ಥರ ನೋಡ್ಕೋಬೋದಾಗಿರುತ್ತೆ. ಈ ಒಂದು 5ನೇ ತರಗತಿ ವಿದ್ಯಾರ್ಥಿಗಳ ನಂತರ 8ನೇ ತರಗತಿಯವರಿಗೆ ಕ್ವಶನ್ ಪೇಪರ್ ಈ ಥರ ಇರುತ್ತೆ. ಇವರಿಗೆ 50 ಮಾರ್ಕ್ಸ್ಗೆ ಪರೀಕ್ಷೆಗಳಿರುತ್ತೆ, 2 ಗಂಟೆ 30 ನಿಮಿಷಗಳ ಕಾಲ ಇವರಿಂದ ಈ ಒಂದು ವಿದ್ಯಾರ್ಥಿಗಳಿಗೆ 8ನೇ ತರಗತಿಯವರಿಗೆ ಒಂದು ಪರೀಕ್ಷೆ ಇರುತ್ತೆ. ಎಕ್ಸಾಂಪಲ್ ಸಮಾಜ ವಿಜ್ಞಾನ ಕ್ವಶನ್ ಪೇಪರನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ನಂತರದಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂದರೆ ಎಕ್ಸಾಂಪಲ್ ಇವಾಗ ನಾನು ಸಮಾಜ ವಿಜ್ಞಾನ ತೋರಿಸ್ತಿದ್ದೀನಿ, 80 ಮಾರ್ಕ್ಸ್ಗೆ ಈ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆಗುತ್ತೆ. ಸೇಮ್ 10ನೇ ತರಗತಿ ವಿದ್ಯಾರ್ಥಿಗಳ ಥರನೇ 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಒಂದು ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಿರುವಂಥದ್ದಿರು. 80 ಮಾರ್ಕ್ಸ್ಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡ್ತಾರೆ, ಸಮಯ 3 ಗಂಟೆಗಳ ಕಾಲ ಅವಕಾಶ ಇರುತ್ತೆ. ಅಂದರೆ ಒಂದು ಸಬ್ಜೆಕ್ಟ್ಸ್ ವೈಸಲ್ಲಿ ಒಂದು ಟೈಮಿಂಗ್ಸ್ ಬೇರೆ ಥರ ಬಂದಿರುತ್ತೆ. ಒಂದು ಕನ್ನಡ ಸಬ್ಜೆಕ್ಟ್ ಅಂದಾಗ ಸ್ವಲ್ಪ ವೇರಿ ಆಗ್ತಿರುತ್ತೆ ಟೈಮಿಂಗ್ಸ್ಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗಳಿಗೆ. ಸೊ ಈ ಥರ ಡಿಫ್ರೆನ್ಸ್ ಆಗಿ ಅವ್ರು ಕೊಟ್ಟಿರ್ತಕ್ಕಂಥ ನೀವೆಲ್ಲೇ ಓದ್ಕೋಬೋದಾಗಿರುತ್ತೆ, ಎಲ್ಲನೂ ಕೂಡ ಡೌನ್ಲೋಡ್ ಮಾಡಿಕೊಂಡು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಒಂದು ಯಾವ ಇಯರ್ 2024ಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಕಟ ಮಾಡಿರುವಂಥದ್ದು 9ನೇ ತರಗತಿ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ಕೂಡ ವೀಕ್ಷಣೆ ಮಾಡ್ಕೋಬೋದು. ಇದೀಗ ವೆಬ್ಸೈಟ್ ಏನು ನಿಮ್ಗೆ ಹೇಳಿದ್ನಲ್ಲ ಸ್ಕ್ರೀನ್ ಮೇಲೆ ಏನು ಬರ್ತಿದ್ದಿಲ್ಲ, ಈ ಒಂದು ವೆಬ್ಸೈಟ್ಗೆ ವಿದ್ಯಾರ್ಥಿಗಳು ವಿಸಿಟ್ ಮಾಡೋದ್ರ ಮುಖಾಂತರ ಕೂಡ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇನಾದ್ರು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ಥರ ಏನೈತೆ ಅಂತ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದರ ಸಂಬಂಧಪಟ್ಟಂತೆ ಯಾವ ಥರ ವಿದ್ಯಾರ್ಥಿಗಳು ಈಸಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ವೀಡಿಯೋ ಮಾಡಿ ತಿಳಿಸ್ತೇವೆ. ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ